ಶೇಖರ್ ಯೋಠಿ ಖಾದರ್ ಅವರು ಬಿಜೆಪಿಯವರು ನಮಸ್ಕರಿಸಬೇಕು ಅವರಿಗೆ ಅನ್ನುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರ ಪ್ರತಿಧ್ವನಿಸಿದೆ. ಹಡಗಲಿ ಶಾಸಕ ಕೃಷ್ಣ ನಾಯ್ಕ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆಗ ಉತ್ತರಿಸಲು ಸಚಿವ ಜಮೀರ್ ಅಹಮದ್ ಖಾನ್ ಮುಂದಾದ್ರು. ಈ ವೇಳೆ ಬಿಜೆಪಿ ಸದಸ್ಯರು ಎದ್ದು ನಿಂತು ಗಲಾಟೆ ಮಾಡಿದ್ರು. ಜಮೀರ್ ಅವರಿಗೆ ಉತ್ತರ ಕೊಡೋದಿಕ್ಕೆ ಬಿಡೋದಿಲ್ಲ ಅಂದ್ರು. ಆಗ ಆಡಳಿತ ಮತ್ತು ವಿಪಕ್ಷದ ನಡುವೆ ತೀವ್ರ ಮಾತಿನ ಸಮರ ನಡೆಯಿತು. 420 ಜಮೀರ್ ಅಂತ ಬಿಜೆಪಿ ಶಾಸಕರು ಘೋಷಣೆ ಕೂಗಿದ್ರು. ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಲಾಯಿತು. ಸದನದಲ್ಲಿ ಜಮೀರ್ ವಿರುದ್ಧ ಹೋರಾಡಲು ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಅಧ್ಯಕ್ಷರೇ ನೋಡಿ, ಅವರು ಜಮೀರ್ ಅಹಮದ್ ಅವರು ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವನೆಯನ್ನ ಜನಕಿದ್ದಾರೆ. ಸ್ಪೀಕರ್ ಸ್ಥಾನಕ್ಕೆ ನಾವೇನು ಸಲಹಿಲ್ಲ, ಏನ್ ಸಲಾಂ ಸಲಾಂ ಅನ್ನೋದು ಏನು ಈಗ ಸರ್ಕಾರ ಸ್ಥಾನಕ್ಕೆ ಅವಕಾಶ ಸದಾಕಾಲ ಈಗ ಇವತ್ತು ಈಗಾಗಲೇ ಈ ಸಂಬಂಧಪಟ್ಟ ಹಾಗೆ ಸರ್ಕಾರ ತಾವೇ ಕೂತ್ಕೊಳ್ಳಿ. ಯಾವುದೇ ಚೇರ್ ಅನ್ನು ಮತ್ತು ಸಂವಿಧಾನ ಪೀಠಕ್ಕೆ ಸಂಬಂಧಿಸಿದ ರಾಜ್ಯದಲ್ಲಿ ಕೊಟ್ಟುಕೊಂಡು ಹೋಗಬೇಡಿ. ಈಗಾಗಲೇ ಹೇಳಿದ್ದೇವೆ. ಹಾಗಾದ್ರೆ ನಾವೇನು ಗುಲಾಮ್ರ? ನಾವೇನ್ ಗುಲಾಮ್ರ? ಸದಸ್ಯ ಈಗ ಪ್ರಶ್ನೋತ್ತರ ನಮಸ್ಕಾರ ವಿಚಾರ ಮುಗಿದಿದೆ. ಹೊರಗಾದ ವಿಚಾರ ಚರ್ಚೆ ಮಾಡಬೇಡ. ಸರ್ಕಾರ ಪಾರ್ಲಿಮೆಂಟ್ ಮಿನಿಸ್ಟರ್ ಮಾತಾಡ್ತಾರೆ. ನೀವು ಯಾರು ನೋಡಿ ಚೆನ್ನಾಗಿ ಮಾಡಿ ನೀವು ಈ ರೀತಿ ನಿಮ್ಮ ಅದಲ್ಲದಿದೆ ಈ ರೀತಿ ಚರ್ಚೆ ಮಾಡಿ ಈಗ ನಮಸ್ಕಾರ ಈಗ ಈ ವಿಚಾರ ಮಾತಾಡುವ ಅಗತ್ಯ ಬೇಡ. ಒಂದೇ ನೀವು ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಮಾತಾಡಿ. ಈ ರೀತಿಯಾಗಿ ಗೊಂದಲ ಮಾಡಿ ಪ್ರಶ್ನೋತ್ತರ ಈಗ ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ಅಧಿಕಾರ ಮಂತ್ರಿಗಳು ಉತ್ತರ ಕೊಡಿ. ಸಂವಿಧಾನಕ್ಕೆ ಮಾಡಿದ ಸಭೆಯನ್ನು ಸಂವಿಧಾನಕ್ಕೆ ಮಾಡಿ ಅಧ್ಯಕ್ಷ.
ಬಸವನಗೌಡ ಪಾಟೀಲ್ ಶ್ರೀವಾಸವ್ ಪ್ರಶ್ನೆ ಸಂಖ್ಯೆ 83 ಶ್ರೀವಾಸವ್ ಮಂಜುವೆ ಅರ್ಕಲ್ ರೋಡ್ ಮಂಜುವೆ ಪ್ರಶ್ನೆ ಸಂಖ್ಯೆ 84 ಮಂಜುವೆ ಬಸವರಾಜ್ ರಾಯರೆಡ್ಡಿ ಇಂದು ರವಿ ಸುಬ್ರಹ್ಮಣ್ಯಂ ಬಸವನಗುಡಿ ರವಿ ಸುಬ್ರಹ್ಮಣ್ಯಂ ಸಂವಿಧಾನದ ವಿರೋಧಿ ನೀತಿ ಜಮೀರ್ ಅಹ್ಮದ್ ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ಸಂವಿಧಾನ ಕಾಪಾಡ್ತೀನಿ ಅಂತ ರವಿಗೌಡ ಗಾನಿಗ ಕೃಷ್ಣ ಬೈರೇಗೌಡರು ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಅಧ್ಯಕ್ಷ ಜಮೀರ್ಗೆ ಆದ್ರೆ ಇಡೀ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಜಾಗಗಳನ್ನ ಖಾಸಗಿಯವರು ಒತ್ತುವರಿ ಮಾಡ್ತಾ ಇದ್ದಾರೆ ಈಗ ಬಡವರಿಗೆ ಮನೆಯನ್ನ ರೈತುಗಳನ್ನ ಹಂಚಬೇಕು ಅಂತ ಹೇಳಿದ್ರೆ ಸರಿಯಾದ ಅಧಿಕಾರಿಗಳೇ ಅವರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ಅವರು ಸಚಿವ ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ ಜಮೀರ ಅದೇ ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಬಾಲಸುಬ್ರಹ್ಮಣ್ಯ ಜಾತಿ ಸಮುದಾಯ ಧರ್ಮಗಳನ್ನ ಸರ್ಕಾರಿ ಜಾಗಗಳಲ್ಲಿ ಎಟಿ ರಾಮಸ್ವಾಮಿ ನೇತೃತ್ವದಲ್ಲಿ ಅಧ್ಯಕ್ಷತೆ ಇವರಿಬ್ರು ಕೊಟ್ಟ ವರದಿಯನ್ನು ಕಾನೂನು ಬಿಗಿಯಾಗಿಲ್ಲ ಇದರಿಂದ ಬಡವರಿಗೆ ಸೇರಬೇಕಾದ ಜಾಗ ಕೆಲವರ ಹಿಡಿತದಲ್ಲಿದೆ ಅದರಲ್ಲೂ ಬಿಡಿಎಯಲ್ಲಿ ಬೆಂಗಳೂರು ನಗರದ ಬಿಡಿಎಯಲ್ಲಿ ಅಧಿಕಾರಿಗಳೇ ಶಾಮೀಲಾಗಿ ಮಾಡಿದರೆ ಅದರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅದಕ್ಕೆ ಅಧ್ಯಕ್ಷರ ಸದಸ್ಯರು ಹೇಳಿರುವ ವೀರ ಸಾವರ್ಕರ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಅಪಮಾನ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಯಾಚಿಸಬೇಕು ಅಂತ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಒತ್ತಡ ಹೇರಿ ಗಲಾಟೆ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಬಗ್ಗೆ ಈ ರೀತಿಯ ದ್ವೇಷದ ಹೇಳಿಕೆ ಸರಿಯಲ್ಲ, ಭಾವನೆಗಳಿಗೆ ಧಕ್ಕೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ, ಈ ಬಗ್ಗೆ ಸರ್ಕಾರ ಸ್ಪಷ್ಟ ನಿಲುವು ತಿಳಿಸಬೇಕು ಅಂತ ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಸಭಾನಾಯಕ ಎಸ್ ಬೋಸರಾಜ್, ಮುಖ್ಯಮಂತ್ರಿಗಳಿಂದ ಉತ್ತರ ಕೊಡಿಸ್ತೇನೆ ಅಂದರು. ಪರಿಷತ್ನಲ್ಲಿ ಅನ್ನಭಾಗ್ಯದ ಅಕ್ಕಿ ವಿಚಾರ ಸದ್ದು ಮಾಡಿದೆ, ಅಕ್ರಮ ದಾಸ್ತಾನು ವಿಚಾರ ಪ್ರಸ್ತಾಪವಾಗಿದೆ, 15 ದಿನದಲ್ಲಿ ಎಲ್ಲವನ್ನ ಪರಿಶೀಲನೆ ಮಾಡ್ತೀವಿ ಅಂತ ಆಹಾರ ಸಚಿವ ಮುನಿಯಪ್ಪ ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಕೇಶವ ಪ್ರಸಾದ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ಬೆಲೆಯಲ್ಲಿಯೇ ಅಕ್ಕಿ ಖರೀದಿ ಮಾಡಬೇಕಿದೆ, ಅದನ್ನ ಮೀರಿ ನಾವು ಹೋಗುವಂತಿಲ್ಲ, ಹೀಗಾಗಿ ಅಕ್ಕಿ ಖರೀದಿ ವಿಚಾರದಲ್ಲಿ ಇನ್ನೂ ಅಂದುಕೊಂಡ ಗುರಿ ತಲುಪಿಲ್ಲ ಅಂತ ಹೇಳಿದ್ರು. 2023 ಏಪ್ರಿಲ್ನಿಂದ ನವೆಂಬರ್ ವರೆಗೂ 251 ಪ್ರಕರಣ ದಾಖಲಿಸಿದ್ದೇವೆ. ಈ ಪೈಕಿ 132 ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಿಸಿದ್ದು ಒಟ್ಟು ರಾಗಿ ಕೊಡ್ತಾ ಇದ್ದಾರೆ. ಈಗಾಗಲೇ ಉತ್ತರದಲ್ಲಿ ಒಟ್ಟು 232 ಪ್ರಕರಣಗಳು ಕಳ್ಳ ಸಾಗಣೆ ಆಗ್ತಾ ಇದೆ, ಪಡಿತರ ಅಕ್ಕಿ ಅಂತ. ಮಾನ್ಯ ಸಭಾಪತಿಗಳೇ, ಕೇಂದ್ರದಿಂದ 5 ಕೆಜಿ ಏನು ಅಕ್ಕಿ ಬರುತ್ತೆ ಆ ಅಕ್ಕಿ 3 ಕೆಜಿ ಈಗ ಕೊಡ್ತಾ ಇರೋವಂಥದ್ದು, 2 ಕೆಜಿ ರಾಗಿ ಕೊಡ್ತಾ ಇದ್ದಾರೆ. ಆ ರಾಗಿ ಅದು ಗುಣಮಟ್ಟ ಇಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ರಾಗಿ ಇದೆ. ಏನು ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ, ಅದು ಫೋರ್ಟಿಫೈಡ್ ಅಕ್ಕಿ, ಅದು ಬಹಳ ಜಾಸ್ತಿ ಇರುವಂತಹ ಬೆಲೆ. ಹಾಗಾಗಿ ಅದರೊಳಗಡೆ ತೆಗೆದಿರುವಂತಹದ್ದು ಕಳ್ಳ ಸಾಗಣೆ ಆಗ್ತಾ ಇದೆ. ಅದರೊಳಗೂ ಹೆಚ್ಚಾಗಿ ನಮ್ಮ ಕರ್ನಾಟಕದ ಬಾರ್ಡರ್ ಎಲ್ಲೆಲ್ಲಿದೆ ಆ ಬಾರ್ಡರ್ ಅಲ್ಲಿರುವಂತಹ ಪಕ್ಕದ ರಾಜ್ಯಕ್ಕೆ ಅದು ಹೋಗ್ತಾ ಇದೆ. ಇದು ಒಂದು, ಅದನ್ನ ಗಮನಕ್ಕೆ ಇದೆಯಾ ಅನ್ನುವಂಥದ್ದು. ಎರಡನೇದು, ಇದರೊಳಗಡೆ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವಂಥದ್ದು, ಬರೇ ಏಪ್ರಿಲ್ 2023 ನವೆಂಬರ್ 23ಕ್ಕೆ 251 ಪ್ರಕರಣಗಳು. ಒಟ್ಟು ಎಷ್ಟು ಅಂದ್ರೆ 31,32,00,000 ಹಣ ಅದರೊಳಗಡೆ ಜಪ್ತಿ ಮಾಡ್ಕೊಂಡಿರುವಂತಹ ಒಟ್ಟು, ಅದಕ್ಕೆ ವ್ಯಾಲ್ಯೂ ಇರುವಂತಹ ಒಟ್ಟು ದಾಸ್ತಾನನ್ನ ಇವರು ವಶಪಡಿಸಿಕೊಂಡಿರೋದು. ಮನ್ನ ಸಭಾಪತಿಗಳೇ, ಈ ಪ್ರಕರಣಗಳ ಬಗ್ಗೆ ಏಪ್ರಿಲ್ ಇಂದ ನವೆಂಬರ್ 23 ವರೆಗೂ ಕೂಡ
ಅವರು ಕೂಡ ಸನ್ಮಾನ್ಯ ಶಾಸಕರು ಕೂಡ ಉಲ್ಲೇಖ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ಅಧಿಕಾರ ಇದೆ. ಕಾಯ್ದೆ 1955 ಅಡಿ ಇವತ್ತು 2023 ಅಂತ್ಯದವರೆಗೆ 251 ಪ್ರಕರಣಗಳು FIR 232 ಕೇಸಲ್ಲಿ ಹಾಕಿದ್ದೀವಿ. 31 ಕೋಟಿಗಿಂತ ಹೆಚ್ಚಿಗೆ ಅದನ್ನು ವಶಪಡಿಸಿಕೊಂಡಿದ್ದೀವಿ. ಕೇಸುಗಳಾಕಿರೋದು ಮತ್ತು ವಶಪಡಿಸಿಕೊಂಡಿದ್ದನ್ನು ಸರ್ಕಾರ ಹರಾಜು ಮಾಡುವಂಥದ್ದಿದೆ ಅಥವಾ ಡೆಪ್ಯೂಟಿ ಕಮಿಷನರ್ ತೀರ್ಮಾನದಂತೆ ಅದನ್ನು ಆ ರೀತಿ ವಿತರಣೆ ಮಾಡಬೇಕಾಗ್ತದೆ. 167 ವಾಹನಗಳನ್ನು ಸಹ ವಶಪಡಿಸಿಕೊಂಡಿದೆ. 385 ಆರೋಪಿಗಳು ಇದರಲ್ಲಿ ಇದ್ದಾರೆ. ಇದು ಇತ್ತೀಚೆಗೆ ನಾವು ಒಂದು ಕಮಿಟಿಯನ್ನು ಮಾಡಿ ಇದಕ್ಕೆ ಈ ರೀತಿ ಆಗಬಾರದು ಅಂತೇಳಿ ಒಂದು ಕ್ರಮ ತೆಗೆದುಕೊಳ್ಬೇಕಂತ ಒಂದು ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ಕಮಿಟಿಯನ್ನು ಮಾಡಿದ್ವಿ. ಆ ಕಮಿಟಿಗೆ ಒಂದು ಆದೇಶವನ್ನು ಕೊಟ್ಟಿದ್ದೀವಿ ಮಾನ್ಯ ಶಾಸಕರೇ, ಪ್ರತಿ ವಾರದಲ್ಲಿ ಒಂದು ಸಾರಿ ದಾಸ್ತಾನನ್ನು ಪರಿಶೀಲನೆ ಮಾಡಿದ್ವಿ. ಎಷ್ಟು ಪಡಿತರ ಚೀಟಿಗೆ ಹೋಗಿದೆ, ಕೇಂದ್ರ ಸರ್ಕಾರದ ಬಂದಿಷ್ಟು ಎಷ್ಟು, ಅದನ್ನು ಯಾವ ರೀತಿ ಕೊಟ್ಟಿದ್ದಾರೆ, ಇನ್ನೆಷ್ಟು ಸ್ಟಾಕ್ ವೆರಿಫಿಕೇಶನ್ ಪ್ರತಿ ವಾರ ನಮಗೆ ಕೇಂದ್ರಕ್ಕೆ ಬಂದು ಮುಟ್ಟಬೇಕು ಅನ್ನೋದನ್ನು ಹೊಸ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಇನ್ನೂ ಇಂಥದನ್ನು ಆಗೋದಕ್ಕೆ ಹಂತ ಹಂತದಲ್ಲಿ ಕಡಿಮೆ ಮಾಡ್ತೀವಿ. ಬಹಳಷ್ಟಿನಿಂದ ನಡ್ಕೊಂಬಂದಿದ್ವಿ. ರಾಯ ಬಗ್ಗೆ ತಾವು ಹೇಳಿದ್ವಿ, ಹಿಂದಿನ ಸರ್ಕಾರ ಇದ್ದಂಥ ಕಾಲದಲ್ಲಿ ದಾಸ್ತಾನಾಗಿದ್ದಿದ್ದು ರಾಗಿ ದಾಸ್ತಾನಾಗೋ ಕಾಲದಲ್ಲಿ ಕೂಡ ತುಂಬಾ ಅವ್ಯವಹಾರ ಆಗಿದೆ, ತಮಗೂ ಗೊತ್ತಿದೆ. ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡು ಭಾಗದಲ್ಲಿ ಇದು ಆಗಿರುವಂಥದ್ದು, ಅದಕ್ಕೂ ಕೂಡ ನಾವು ಎನ್ಕ್ವೈರಿ ಮಾಡಿ ಡೆಪ್ಯೂಟಿ ಕಮಿಷನರ್ ಆದೇಶದ ಮೇರೆಗೆ ಆ ರೈತರಿಗೆ ಹಣವನ್ನು ಸಂದಾಯವನ್ನು ಮಾಡಿದ್ವಿ. ರಾಗಿಯನ್ನ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಹೋದ ಸಾರಿ ಸ್ವಲ್ಪ ಕಳಪೆ ಇದೆ ಅಂತ ಗೊತ್ತಾಗಿದ್ದಕ್ಕೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಸರ್ಕಾರದ ಅಧಿಕಾರಿಗಳಿಗೆ. ದಾಸ್ತಾನು ಮಾಡುವಾಗ ಪ್ರೊಕ್ಯೂರ್ಮೆಂಟ್ ಮಾಡುವಂತ ಕಾಲದಲ್ಲಿ ಅದನ್ನ ಗುಣಮಟ್ಟದ ಒಂದು ರಾಗಿಯನ್ನ ಪ್ರೊಕ್ಯೂರ್ ಮಾಡಬೇಕು ಅಂತ ಹೇಳಿದೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.